ತಿಪಟೂರು ನಗರದ ಕೇಂದ್ರ ಬಿಂದು ಎಂದು ಕರೆಸಿಕೊಳ್ಳುವ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ನ ಸುತ್ತಲೂ ನಗರದ ತ್ಯಾಜ್ಯ ಬಂದು ಸೇರುವುದು ಸರ್ವೇ ಸಾಮಾನ್ಯವಾಗಿದೆ. ಇತ್ತೀಚಿನ ದಿನಗಳಿಂದ ಎಡಬಿಡದೆ ಸುರಿಯುತ್ತಿರುವ ಮಳೆಯಿಂದಾಗಿ ಇಂದಿರಾ ಕ್ಯಾಂಟೀನ್ ಮುಂಭಾಗ ಇರುವ ಚರಂಡಿಯು ತುಂಬಿ ತುಳುಕುತ್ತಿದ್ದು ಈಗಾಗಲೇ ಚರಂಡಿಯಿಂದ ದುರ್ವಾಸನೆ ಮತ್ತು ಕ್ರಿಮಿಕೀಟಗಳು ಉತ್ಪತ್ತಿಯಾಗುವಂತಹ ಪರಿಸ್ಥಿತಿ ಕಂಡುಬರುತ್ತದೆ. ಕೂಡಲೇ ಸಂಬಂಧಪಟ್ಟ ಇಲಾಖೆ ಮತ್ತು ಅಧಿಕಾರಿಗಳು ಇತ್ತ ಗಮನ ಹರಿಸದಿದ್ದರೆ ತಿಪಟೂರು ನಗರ ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುವ ಎಲ್ಲ ಲಕ್ಷಣಗಳು ಎದ್ದು ಕಾಣುತ್ತಿವೆ. ಮೂಗು ಮುಚ್ಚಿಕೊಂಡು ಓಡಾಡುವಂತಹ ಪರಿಸ್ಥಿತಿಯಲ್ಲಿ ಪಾದಚಾರಿಗಳು ಮತ್ತೆ ವಾಹನ ಸವಾರರು ಚರಂಡಿಯ ನೀರು ರಸ್ತೆ ಮಟ್ಟಕ್ಕೆ ತುಂಬಿಕೊಳ್ಳುತ್ತಿದೆ. ಇನ್ನೊಂದು ಬಾರಿ ಮಳೆ ಬಂದರೆ ರಸ್ತೆ ಚರಂಡಿ ಎಲ್ಲ ಒಂದೇ ಆಗುವ ಸ್ಥಿತಿ ಇದೆ. ರಾಜಕಾಲುವೆ ಕಾಮಗಾರಿ ಶೀಘ್ರ ಪೂರ್ಣಗೊಳಿಸಬೇಕೆಂದು ಸಾರ್ವಜನಿಕರ ಒತ್ತಾಯ. ಶೀಘ್ರ ಕಾಮಗಾರಿ ಪೂರ್ಣಗೊಳಿಸುವಂತೆ ಲೋಕಾಯುಕ್ತ ಅಧಿಕಾರಿಗಳು ನಗರಸಭೆಗೆ ಸೂಚನೆ ನೀಡಿದರೂ ಪ್ರಯೋಜನವಾಗುತ್ತಿಲ್ಲ. ಸಾರ್ವಜನಿಕರಿಗೆ ಬಾರಿ ತೊಂದರೆ ಆಗ್ತಾ ಇದೆ. ಸೊಳ್ಳೆ ಗುಳ್ಕಾಟ, ಊಟ ತಿಂಡಿ, ಇಂದಿರಾ ಕ್ಯಾಂಟೀನ್ ಇದೆ, ಇದು ಯುಜಿಟಿ ಕಂಪ್ಲೀಟ್ ಮಾಡಿ ಬಾರಿ ತೊಂದರೆ ಕೊಡ್ತಿದ್ದಾರೆ. ಸೊಳ್ಳೆಗಳು ಸಿಕ್ಕಾಪಟ್ಟೆ ಕಡಿತವೆ. ನಾವು ಯಾವಾಗಲೂ ಆಟೋ ಓಡಿಸೋರು, ಪಬ್ಲಿಕ್ ಗೆ ಬಾರಿ ಕಷ್ಟ ಆಗ್ತಾ ಇದೆ. ನೀವು ಅದೊಂದು ಸರ್ ಮಾಡ್ಕೊಡಿ ಅಂತ ಕೇಳ್ತಿದ್ದೀನಿ. ನಿಮ್ಮ ಹತ್ರ ಎಷ್ಟು ದಿವಸದಿಂದ ಈ ತರ ಸಮಸ್ಯೆ ಇದೆ? ಸಮಸ್ಯೆ ಇದು ಒಂದು ವರ್ಷ, 2 ವರ್ಷ ಆಗ್ಬಿಡ್ತು ಸರ್. ಈ ಕಾಮಗಾರಿ ಕಂಪ್ಲೀಟ್ ಆದ್ರೂ ಇದಕ್ಕೆ ಮುಕ್ತ ಕೊಟ್ಟಿಲ್ಲ ಅವರು. ಮುಕ್ತ ಕೊಟ್ಟಿಲ್ಲ, ಕೊಡೋದಿಲ್ಲ ಸರ್. ನಾವು ಯಾಕೆ ಕೇಳಕೋನ ಸರ್? ನಮಗೆ ಈಗ ಕೇಳಿರ ಏನಂತಾರೆ, ಏ ಇವರು ಯಾಕೆ ಅವೆಲ್ಲ ಅಂತ ಕ್ವೆಶ್ಚನ್ ಮಾಡಿ ಒಂದು ಇದು ಬರುತ್ತೆ ಸರ್. ಯಾರನ ಅಧಿಕಾರಿಗಳು ಇವರಲ್ಲವರೆಗೂ ನಿಮಗೆ ಪ್ರಶ್ನೆ ಮಾಡಿದಾರೆ? ಯಾರು, ಯಾವ ಅಧಿಕಾರಿನೂ ಬಂದಿಲ್ಲ, ಯಾವ ಅಧಿಕಾರಿನೂ ಕೇಳಲ್ಲ. ಅವರ ಕೆಲಸ ಆಯ್ತು, ಅವರ ಡ್ಯೂಟಿ ಆಯ್ತು, ಅವರ ದುಡಿಮೆ ಆಯ್ತು, ಮನೆಗೆ ಹೋಗ್ತಾರೆ. ನಮಗೆ ನಮ್ಮ ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿಲ್ಲ, ಪ್ರಪಂಚ ಆಗಿದೆ. ಯಾ ಬೇರೆಯವ್ರ ಬಗ್ಗೆ ಯಾರು ಥಿಂಕ್ ಮಾಡ್ತಾ ಇಲ್ಲ. ತುಂಬ ಕಷ್ಟ ಆಗ್ತಾ ಇದೆ. ಇಂದಿರಾ ಕ್ಯಾಂಟೀನ್ ಇಲ್ಲೇ ಪಕ್ಕದಲ್ಲೇ ಇದೆ. ಸೊಳ್ಳೆಗಳ ಕಾಟ, ಊಟ ತಿಂಡಿಗೆ ತುಂಬ ತೊಂದರೆ ಆಗ್ತಾ ಇದೆ. ನೋಡಿದ್ರೆ ಊಟ ಮಾಡೋಕ್ಕೂ ಬೇಜಾರು ಮಾಡ್ಕೊಂತಾರೆ, ಅಂತ ಜಾಗ ಇದು. ನೀವೇ ನೋಡಿ, ಇದರಿಂದ ಸಾಂಕ್ರಾಮಿಕ ರೋಗ ಆಗ ಅಂತ ಹೇಳಿ ಒಂದು ಮುನ್ಸೂಚನೆ ಇದೆ. ಯಾಕೆಂದ್ರೆ ಪ್ರತಿಯೊಂದು ಗಲೀಜು ಮತ್ತೆ ಈ ಮಲ ತ್ಯಾಜ್ಯ ಎಲ್ಲ ಬಂದು ಇಲ್ಲಿ ಸೇರ್ಕೊಂಡು ಇದರಿಂದ ಕೆಮಿಕಲ್ ರಿಯಾಕ್ಷನ್ ಆಗಿರೋದ್ರಿಂದ ಮತ್ತೆ ಇದರಲ್ಲಿ ಯಾವ್ದಾರ ವೈರಸ್ ಉತ್ಪತ್ತಿಯಾಗಿ ಮಲೇರಿಯಾ ಅಂತ ಸಾಂಕ್ರಾಮಿಕ ರೋಗ ಹರಡೋ ಭೀತಿ ಇದೆ. ಸುಮಾರು ಈ ಭಾಗದಲ್ಲಿ ಏನಿಲ್ಲ ಅಂದ್ರೆ ಅಂಗಡಿ ಮುಕ್ಕಟ್ಟು ಮತ್ತೆ ಬಸ್ ಸಂಚಾರ ಮತ್ತೆ ಖಾಸಗಿ ವಾಹನ ಸುಮಾರು ಸಾವಿರಾರು ವೆಹಿಕಲ್ ಓಡಾಡ್ತವೆ. ಮತ್ತೆ ದಾರಿ ಹೋಗ್ತು ಸುಮಾರು ಡೈಲಿ 2-3 ಸಾವಿರ ದಾರಿ ಹೋಗ್ತಿರ್ತವೆ. ಈ ಭಾಗದಲ್ಲಿ ಏನಾಗಿದೆ ಅಂದ್ರೆ ಯಾವುದೇ ನಗರಸಭೆ ಅಧಿಕಾರಿಗಳಾಗ್ಲಿ ಮತ್ತೆ ಸ್ಥಳೀಯ ಆಡಳಿತ ಯಾವುದೇ ಆಗ್ಲಿ ಸಾರ್ವಜನಿಕರಿಗೆ ಆದಂತ ತೊಂದರೆನ ಕೆಎಸ್ಆರ್ಟಿಸಿ ಮುಂಭಾಗದಲ್ಲಿ ಓಡಾಡ್ತಕ್ಕಂತ ಸುಮಾರು 20-30 ಊರುಗಳಿಗೆ ಸಂಪರ್ಕ ರಸ್ತೆ ಇದೆ. ಈ ರಸ್ತೆನಲ್ಲಿ ಈ ಏನು ಒಳಚರಂಡಿ ಯುಜಿಡಿ ಕಾಮಗಾರಿ ಇದೆಯಲ್ಲ, ಅದು ಆ ಯುಜಿಡಿ ಕಾಮಗಾರಿ ಪ್ರತಿ 15 ದಿವಸಕ್ಕೊಂದು ಬಾರಿ ತುಂಬಿ ರಸ್ತೆಗೆ ನೀರು ಹರಿಯುತ್ತೆ. ಅದರಿಂದ ಬರ್ತಕ್ಕಂಥ ದುರ್ನಾತದಿಂದ ಸಾರ್ವಜನಿಕರು ಮೂಗು ಮುಚ್ಕೊಂಡು ಈ ಭಾಗದಲ್ಲಿ ಸಂಚರಿಸುವಂಥ ಒಂದು ಅವಶ್ಯಕತೆನೇ ಇದೆ. ಇದನ್ನು ನಾವು ಈ ಹಿಂದೆ ನಗರಸಭೆಯವರು ಏನು ಅವೈಜ್ಞಾನಿಕವಾಗಿ ಒಳಚರಂಡಿ ಕಾಮಗಾರಿನ ಚಾಲ್ತಿಗೆ ತಗೊಂಬಂದ್ರು ಅದ್ರ ಬಗ್ಗೆ ನಾವು ಚಕಾರ ಹಾಕಿದ್ವಿ. ಅದನ್ನು ಸಹ ಅವರು ಸರಿಯಾಗಿ ಗಮನಿಸ್ತಾರೆ, ಕೆಲಸ ಮಾಡಿಲ್ಲ. ಮುಂದೆ ಇದರಿಂದ ಏನಾರ ಈ ಕುಂಟಿ ಒಳಗಡೆ ಆಗಲಿ ಸಾರ್ವಜನಿಕರಿಗೆ ಯಾವ್ದಾರ ಸಾಂಕ್ರಾಮಿಕ ರೋಗವಾಗಲಿ ಇದನ್ನೂ ಆಗಲಿ ಹರಡಿ ಅವರು ಪ್ರಾಣಾಪಾಯಕ್ಕೆ ಕುತ್ತು ಬಂದರೆ ನೇರವಾಗಿ ನಗರಸಭಾ ಆಡಳಿತ ಅಧಿಕಾರಿಗಳು ಮತ್ತು ತಾಲೂಕು ಆಡಳಿತ ಅಧಿಕಾರಿಗಳೇ ಜವಾಬ್ದಾರರಾಗ್ತಾರೆ. ಮತ್ತು ಈ ಸಂಬಂಧವಾಗಿ ಸುಮಾರು ಯಾವುದೇ ಜನಪ್ರತಿನಿಧಿಗಳಾಗಲಿ ಸ್ಥಳೀಯ ಆಡಳಿತದ ಯಾರೇ ಮುಖ್ಯಸ್ಥರಾಗಲಿ ಗಮನಾರಿಸಲ್ಲ. ಸಾರ್ವಜನಿಕರು ಇದೇ ಥರ ಇಡೀ ಶಾಪ್ ಆಗ್ತಾ ಇದೆ. ದಯವಿಟ್ಟು ಕೂಡಲೇ ಇದನ್ನು ನಗರಸಭಾ ಆಡಳಿತ ಆಗ್ಬೋದು, ತಾಲೂಕು ಆಡಳಿತ ಆಗ್ಬೋದು, ಇವರು ಖಂಡಿತವಾಗಿ ಇದನ್ನು ಈಗ ಸ್ವಚ್ಛಗೊಳಿಸ್ಬೇಕು. ಮತ್ತು ಇದನ್ನು ಮತ್ತೆ ಪುನರ್ ಪರಿಶೀಲನೆ ಮಾಡಿ ವೈಜ್ಞಾನಿಕವಾಗಿ ಕಾಮಗಾರಿ ಮಾಡಿ ನಾವು ಆಗ್ರಹ ಪಡಿಸ್ತಾ ಇದ್ದೀವಿ. ನಾವೆಲ್ಲ ಚಾಲಕರು ಮತ್ತು ಸಾರ್ವಜನಿಕರು ಮತ್ತು ಪ್ರಯಾಣಿಕರ ಪರವಾಗಿ ನಾವಿಲ್ಲಿ ಕಳಕಳಿಯಾಗಿ ನಿಮ್ಮನ್ನು ಆಗ್ರಹ ಪಡಿಸ್ತಾ ಇದ್ದೀವಿ. ನಮ್ಮ ಇದಕ್ಕೆ ಸ್ಪಂದಿಸಬೇಕು ಅಂತ